ಎಲ್ಲರಿಗೂ ನನ್ನ ನಮಸ್ಕಾರಗಳು. ಶ್ರೀ ವಾದಿರಾಜ ಗುರುಭ್ಯೋ ನಮಃ. ಇಂದು ನಾವು 32ನೆಯ ಶ್ಲೋಕವನ್ನು ಕಲಿಯೋಣ. ಹಸಿತೃಷೇ ಜರ ಮರಣ ರೋಗ ರುಜಿನಗಳೆಂಬ ಎಲ್ಲ ಹೇಳಿ. ಹಸಿತೃಷೇ ಜರ ಮರಣ ರೋಗ ರುಜಿನಗಳೆಂಬ ಹಸಿತೃಷೇ ಜರ ಮರಣ ರೋಗ ರುಜಿನಗಳೆಂಬ ಹಸಿತೃಷೇ ಜರ ಮರಣ ರೋಗ ರುಜಿನಗಳೆಂಬ ಎರಡನೆಯ ಸಾಲು. ಅಸುರ ಪಿಶಾಚಿಗಳ ಭಯವೆಂಬ ಎಲ್ಲ ಹಾಡಿ. ಅಸುರ ಪಿಶಾಚಿಗಳ ಭಯವೆಂಬ ಅಸುರ ಪಿಶಾಚಿಗಳ ಭಯವೆಂಬ ಅಸುರ ಪಿಶಾಚಿಗಳ ಭಯವೆಂಬ ಮೂರನೆಯ ಸಾಲು. ವ್ಯಸನ ಬರಬಾರದು ನಮ್ಮ ನಾರಾಯಣಗೆ ಎಲ್ಲ ಹೇಳಿ. ವ್ಯಸನ ಬರಬಾರದು ನಮ್ಮ ನಾರಾಯಣಗೆ ವ್ಯಸನ ಬರಬಾರದು ನಮ್ಮ ನಾರಾಯಣಗೆ ವ್ಯಸನ ಬರಬಾರದು ನಮ್ಮ ನಾರಾಯಣಗೆ ಕೊನೆಯ ಸಾಲು. ಪಶು ಮೋದಲಾಗಿ ನೆನೆಯದು ಹೇಳಿಯಲ್ಲ. ಪಶು ಮೋದಲಾಗಿ ನೆನೆಯದು ಪಶು ಮೋದಲಾಗಿ ನೆನೆಯದು ಪಶು ಮೋದಲಾಗಿ ನೆನೆಯದು ಶೋಭಾನೆ ಶೋಭಾನೆ. ಈಗ ಎರಡೆರಡು ಸಾಲನ್ನು ಒಟ್ಟಿಗೆ ಹಾಡೋಣ. ಹಸಿತೃಷೇ ಜರ ಮರಣ ರೋಗ ರುಜಿನಗಳೆಂಬ ಅಸುರ ಪಿಶಾಚಿಗಳ ಭಯವೆಂಬ ಎಲ್ಲ ಹಾಡಿ. ಹಸಿತೃಷೇ ಜರ ಮರಣ ರೋಗ ರುಜಿನಗಳೆಂಬ ಅಸುರ ಪಿಶಾಚಿಗಳ ಭಯವೆಂಬ ಕೊನೆಯ ಎರಡು ಸಾಲು. ವ್ಯಸನ ಬರಬಾರದು ನಮ್ಮ ನಾರಾಯಣಗೆ ಪಶು ಮೋದಲಾಗಿ ನೆನೆಯದು ಹಾಡಿಯಲ್ಲ. ವ್ಯಸನ ಬರಬಾರದು ನಮ್ಮ ನಾರಾಯಣಗೆ ಪಶು ಮೋದಲಾಗಿ ನೆನೆಯದು ಶೋಭಾನೆ ಶೋಭಾನೆ. ಈಗ ಎಲ್ಲ ನಾಲ್ಕು ಸಾಲುಗಳನ್ನು ಒಟ್ಟಿಗೆ ಹಾಡುತ್ತೀನಿ, ನಂತರ ನೀವುಗಳು ನನ್ನ ಜೊತೆಯಲ್ಲಿಯೇ ಹಾಡುವುದು. ಹಸಿತೃಷೇ ಜರೆ ಮರಣ ರೋಗ ರುಜಿನಗಳೆಂಬ ಅಸುರ ಪಿಶಾಚಿಗಳ ಭಯವೆಂಬ ವ್ಯಸನ ಬರಬಾರದು ನಮ್ಮ ನಾರಾಯಣಗೆ ಪಶು ಮೋದಲಾಗಿ ನೆನೆಯದು ಶೋಭಾನೆ. ಎಲ್ಲರೂ ಹಾಡೋಣ. ಹಸಿತೃಷೇ ಜರ ಮರಣ ರೋಗ ರುಜಿನಗಳೆಂಬ ಅಸುರ ಪಿಶಾಚಿಗಳ ಭಯವೆಂಬ ವ್ಯಸನ ಬರಬಾರದು ನಮ್ಮ ನಾರಾಯಣಗೆ ಪಶು ಮೋದಲಾಗಿ ನೆನೆಯದು ಶೋಭಾನೆ. ಇಂದು ನಾವು 32ನೆಯ ಶ್ಲೋಕವನ್ನು ಕಲಿತೆವು. ನಾಳೆಯ ದಿನ ಮುಂದಿನ ಶ್ಲೋಕವನ್ನು ಕಲಿಯೋಣ. ಅಲ್ಲಿಯವರೆಗೂ ಎಲ್ಲರಿಗೂ ನನ್ನ ನಮಸ್ಕಾರಗಳು. ಹರೇ ಶ್ರೀನಿವಾಸ. ಓಂ ಸ್ವಸ್ತಿ. ಗೋಧೂಳಿಯ ಸಮಯದಲ್ಲಿ ಸುಜ್ಞಾನ ಒದಗಿ ಬಂದಾಗ 33 ಕೋಟಿ ದೇವತೆಗಳ ಸನ್ನಿಧಾನವಿರುವ ಗೋವು ನಮ್ಮ ಮನೆಗೆ ಬಂದಂತೆಯೇ. ಲಕ್ಷ್ಮೀನಾರಾಯಣರು ನಮಗೆ ತಂದೆ ತಾಯಿಯರು. ಅವರ ಮಡಿಲಂತಿರುವ ಲಕ್ಷ್ಮೀ ಶೋಭಾನೆಯ ಅಭಿರಕ್ಷಣೆಯನ್ನು ಶ್ರೀ ವಾದಿರಾಜ ಗುರುಸಾರ್ವಭೌಮರು ನಮ್ಮೆಲ್ಲರಿಗೂ ಅನುಗ್ರಹಿಸಿ ಕೊಟ್ಟಿರುತ್ತಾರೆ. ಲಕ್ಷ್ಮೀನಾರಾಯಣರು ಸದಾ
ನಿಮ್ಮ ಮನ ಮನೆಗಳಲ್ಲಿ ನೆಲೆಸಿರುತ್ತಾರೆ. ಈ ಲಕ್ಷ್ಮೀ ಶೋಭಾನೆಯ ಪಠಣ ಸಕಲ ವಿಘ್ನಗಳನ್ನು ನಿವಾರಿಸಿ ಸರ್ವ ಮಂಗಳವನ್ನು ಉಂಟು ಮಾಡಲಿ ಎಂದು ನಾವೆಲ್ಲರೂ ಪ್ರಾರ್ಥಿಸೋಣ. ಶ್ರೀಕೃಷ್ಣಾರ್ಪಣಮಸ್ತು.